ಶಾಸಕ ರಾಜು ಗೌಡರಿಗೆ ಸಂಬಂಧಿಸಿದಂತಹ ಮತ್ತು ಸುರಪುರ ಮತಕ್ಷೇತ್ರದ ಪ್ರಮುಖ ಪುರಸಭೆ ಕಕ್ಕೇರಿ ಪುರಸಭೆ. ಸೊ ಅದು ಬಿಜೆಪಿಯಿಂದ ಕೈಬಿಟ್ಟು ಈಗ ಕಾಂಗ್ರೆಸ್ ತೆಕ್ಕೆಗೆ ಸೇರಿರುವಂತದ್ದು. ಸೊ ಇದರ ಒಟ್ಟಾರೆ ಹಿನ್ನೆಲೆ ಏನು, ಯಾಕೆ ಇಲ್ಲಿ ಬಿಜೆಪಿ ಹಿನ್ನಡೆ ಆಯ್ತು ಅನ್ನೋದ್ರ ಬಗ್ಗೆ ಶಾಸಕ ರಾಜು ಗೌಡರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈ ಒಂದು ಫಲಿತಾಂಶವನ್ನು ತಾವು ಮೊದಲಿಗೆ ಹೇಗೆ ಸ್ವೀಕಾರ ಮಾಡ್ತೀವಿ? ನೋಡ್ರಿ, ಜನ ಆದೇಶ ಏನದ, ಜನ ಆದೇಶಕ್ಕೆ ತಲೆ ಬಾಗಬೇಕಾಗ್ತದೆ. ಅಲ್ಲಿ ನಾವು ಸೋತಿದ್ದೇವೆ, ಸೋಲು ಸೋಲನ್ನು ಒಪ್ಕೋಬೇಕಾಗ್ತದೆ. ಯಾಕೆಂದರೆ ನಾವು ಎದಕ್ಕೆ ಸೋತೀವಿ, ಏನು ಸೋತೀವಿ, ಯಾವ ಕಾರಣ ಅದು ಸೆಕೆಂಡ್ರಿ. ಜನರು ಅಲ್ಲೇನೋ ನಮ್ಮ ಮೇಲೆ ಸ್ವಲ್ಪ ಸಿಟ್ಟಾಗಿದ್ದಾರೆ, ಹಂಗಾಗಿ ನಾವು ಸೋತಿದ್ದೇವೆ. ಆ ಸೋಲನ್ನು ನಾವು ಅವ್ರ ಮೇಲೆ, ಇವ್ರ ಮೇಲೆ, ಅಭ್ಯರ್ಥಿ ಮೇಲೆ ಹಾಕಂಗಿಲ್ಲ, ಅದನ್ನು ನನ್ನ ಮೇಲೆ ಜವಾಬ್ದಾರಿ ತೊಗೊಂತೀವಿ. ಯಾಕಂದರೆ ಅದು ನನ್ನ ನಾಯಕತ್ವದಲ್ಲಿ ಆದಂಥ ಚುನಾವಣೆ, ಅದಕ್ಕೆ ಸಂಪೂರ್ಣ ಗೆಲುವನ್ನು ಹೊಣೆಯನ್ನು ನಾವೇ ತೊಗೊಂತೀವಿ, ಸೋಲಿನ ಹೊಣೆಯನ್ನು ತೊಗೊಂತೀವಿ. ಈಗ ಸೋತೀವಿ ಅಂತಂದಮೇಲೆ ಎದಕ್ಕೆ ಸೋತೀವಿ, ಏನು ಸೋತೀವಿ, ಒಂದು ಆತ್ಮಾಲೋಚನೆ ಮಾಡ್ತೀವಿ, ಮಾಡಿ ಅದನ್ನು ಸೋಲನ್ನ ನಾವು ಸ್ವೀಕಾರ ಮಾಡ್ತೇವೆ, ಜನರ ಆದೇಶಕ್ಕೆ ತಲೆಬಾಗುತ್ತೇವೆ. ಇವತ್ತು ಅಲ್ಲಿ ಏನನ್ನು ಸರಿಪಡಿಸ್ಬೇಕು, ಏನು ತಪ್ಪುಗಳು ತಿದ್ಕೋಬೇಕು, ಇದೆಲ್ಲ ನಮಗೆ ಒಂದು ಎಚ್ಚರಿಕೆ ಗಂಟೆ. ಫಲಿತಾಂಶದ ಅಂತರ ನೋಡಿದ್ರೆ ಬಹಳಷ್ಟು ಅಜಗಜಾಂತರ ಇರುವಂತದ್ದು, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ರೀತಿ ಬರ್ಬೋದು ಅಥವಾ ಏನಾದರೂ ನಿಮ್ಮ ಇದಕ್ಕೆ? ನಾವೇನು ವಿಷಯ ಮಾಡಿದ್ರೆ ಅದ್ರ ಉಲ್ಟಾ ಬಂದಿದೆ. ನಾವೇನು 15-16 ಗೆಲ್ಲಬಹುದು ಅಂತಿದ್ವಿ, ನಾವು ಅಷ್ಟನ್ನು ಸೋತಿದ್ದೇವೆ. ಹಂಗಾಗಿ ಅದನ್ನ ಏನು ಇಲ್ಲರಿ. ಈಗ ಏನಂತಂದ್ರೆ, ನಾನು ಇಲ್ಲಿ ಕ್ಷೇತ್ರದ ಶಾಸಕರಾದಾಗ ಒಬ್ಬನೂ ನನ್ನ ಸದಸ್ಯರು ಇದ್ದಿಲ್ಲ. ಇವತ್ತು ಇಷ್ಟೆಲ್ಲ ಮಾಡಿದ್ದೇವೆ, ಹಲವಾರು ಕೆಲಸಗಳು ಮಾಡಿದ್ದೇವೆ, ಆ ಜನರಿಗೂ ಗೊತ್ತಿದೆ, ಜನರೂ ನನಗೆ ಸಂಪೂರ್ಣ ವಿಶ್ವಾಸದ ನಮ್ಮೆಲ್ಲ ಕೈ ಹಿಡಿತಾರೆ ಅಂತಂದು. ಆದ ಕೆಲವೊಂದು ಮಿಸ್ಟೇಕ್ಗಳು, ಸಣ್ಣ ತಪ್ಪುಗಳಿಂದ ಈ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದೇವೆ. ಆ ಸೋಲು ನಾನು ಯಾವತ್ತೂ ಸೋತೀನಿ ಅಂತೇಳಿ ನಾನು ಮನೆ ಕುಂದ್ರಂಥ ವ್ಯಕ್ತಿ ಅಲ್ಲ, ಗೆದ್ದಿನಿ ಅಂತೇಳಿ ಕಿರೀಟ ಇಟ್ಕೊಂಡು ಹೊರಗೆ ಓಡಾಡೋಂಥ ವ್ಯಕ್ತಿ ಅಲ್ಲ. ನನ್ನ ಕೆಲಸ ಏನದ ನಾನು ಮಾಡ್ತೀನಿ, ಆ ಜನ ಆದೇಶ ಏನತ್ತೋ ಆ ಜನ ಆದೇಶಕ್ಕೆ ತಲೆಬಾಗಂಥ ಕೆಲಸ ಮಾಡ್ತೀನಿ. ಸರ್, ಈಗ ತಾವು ಕೂಡ ಅದುವೆ ಒಂದು ಕಡೆ ಅಧಿವೇಶನ, ಒಬ್ಬರ ತಂದೆಯವರ ಅನಾರೋಗ್ಯ ಮತ್ತು ಇಬ್ಬರು ಅಣ್ಣ ತಮ್ಮರು ಇಬ್ಬರು ಒಂಥರ ಅಂದ್ರೆ ಬೀಡ್ಬಿಟ್ಟು ಇದು ಮಾಡಿದ್ದು. ಸೊ ಇದೆಲ್ಲ ಒಂದು ಕಡೆ ಜನರಿಗೆ ರೀಚ್ ಆಗಲಿಲ್ಲ ಅಂತಾನ ಅಥವಾ ಏನು ವಿರೋಧನ ಜಾಸ್ತಿ ಆಯಿತು? ಸರ್, ಹಂಗಂತಲ್ಲ, ಈಗ ನೋಡ್ರಿ, ತಂದೆಯವರು ಹುಷಾರಿಲ್ಲ ಅಂದ ನಾವು ಅದನ್ನು ಹೊರಗಡೆ ಹೇಳ್ಬಾರ್ದಾಗ್ತದೆ. ಯಾಕಂತಂದರೆ ಅವು ಸಿಂಪತಿ ತೊಗೊಳಕ್ಕೆ ಹೇಳ್ತಾರೆ, ಅದನ್ನು ನನ್ನ ಕರ್ತವ್ಯ, ತಂದೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅದೇ ಥರ ಅಧಿವೇಶನ ಇದ್ದಾಗ, ಅಧಿವೇಶನ ಆಯಿತು, ಪಕ್ಷದ ಏನು ಕೆಲಸ ಇರ್ತಾವೋ, ಅವು ಪಕ್ಷ ಏನು ವಹಿಸ್ತೋ ಅದನ್ನು ಮಾಡಬೇಕಾಗ್ತದೆ. ಎಲ್ಲ ಕಡೆಯೂ ಓಡಾಡಬೇಕು. ಒಬ್ಬ ಶಾಸಕನಾಗಿ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗೋದ ಬದಲು ಒಬ್ಬ ಜನನಾಯಕ ಎಲ್ಲ ಕಡೆಯೂ ಓಡಾಡೋಂಥ ಸಂದರ್ಭದಲ್ಲಿ ಇಂಥ ಒಂದು ಸ್ವಲ್ಪ ಸಮಸ್ಯೆ ಆಗ್ತವೆ, ಆಗಂಗಿಲ್ಲ ಅಂತಲ್ಲ. ಆದರೂ ನಾವು ಹೆಚ್ಚಿನ ಒಂದು ಒತ್ತಲ್ಲಿ ಕೊಡಬೇಕಾಗಿತ್ತು, ಬೇರೆ ಬೇರೆ ಕಾರಣದಿಂದ ಕೊಟ್ಟಿಲ್ಲ. ಆ ಕೊಡ್ಲಾದಕ್ಕೋಸ್ಕರ ಅಲ್ಲಿನ ಸೋಲನ್ನು ಅನುಭವಿಸಿದೆ. ಏನೋ ಸಮಸ್ಯೆ ಇಲ್ಲ, ಮತ್ತೆ ಅಲ್ಲಿ ಜನರ ಮಧ್ಯೆ ಹೋಗ್ತೀನಿ, ಜನರದ್ದು ಏನೇ ಕೆಲಸಗಳಿದ್ರು ಮಾಡ್ತೀನಿ, ಮತ್ತೆ ಜನರ ಆಶೀರ್ವಾದ ಪಡೆಯುವಂಥ ಕೆಲಸವನ್ನು ಮಾಡ್ತೀನಿ. ಕೊನೆಯದಾಗಿ ಈ ಒಂದು ಸೋಲನ್ನು ರಾಜಗೌಡರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಏನು ಏನು ನಿರೀಕ್ಷೆ ಮಾಡ್ಬೋದು? ನೋಡ್ರಿ, ಇದು ಸೋಲು ನನ್ನ ಸೋಲು, ನನ್ನ ಅಭ್ಯರ್ಥಿಗಳ ಸೋಲಲ್ಲ, ಇದು ನನ್ನ ಸೋಲು. ಆ ಸೋಲು ನಾನೇ ಸ್ವೀಕಾರ ಮಾಡ್ತೀನಿ. ಜನರು ನನಗೆ ಅಲ್ಲಿ ಸೋಲಿಸಿದ್ದಾರೆ, ಜನರ ಆಶೀರ್ವಾದನೂ ಸ್ವೀಕಾರ ಮಾಡ್ತೀನಿ. ಅವ್ರು ಏನು ಜನಾದೇಶವನ್ನು ಕೊಟ್ಟಿದ್ದಾರೆ, ಮುಂದೆ ಆ ಪುರಸಭೆಗೆ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ಯಾರೇ ಬಂದರು, ಒಬ್ಬ ಶಾಸಕನಾಗಿ ಅವ್ರಿಗೆ ಏನು ಸಹಕಾರ ಮಾಡಬೇಕು ಮಾಡ್ತೀನಿ. ಹೊರತಾಗಿ ಇಲ್ಲ ಅಂತ ಈಗ ಇಲ್ಲಿವರೆಗೆ ಆಯಿತು. ಇಲ್ಲಿವರೆಗೆ ಪಕ್ಷ ಇತ್ತು, ಅವ್ರ ಪಕ್ಷದ ಅವ್ರು ಮಾಡಿದ್ರು, ನಮ್ಮ ಪಕ್ಷ ನಾವು ಇನ್ಮೇಲೆ ಯಾರೇ ಅಲ್ಲಿ ಗೆದ್ದರೂ ಜನಪ್ರತಿನಿಧಿಯ ಕೆಲಸ ಮಾಡಬೇಕಾಗ್ತದೆ. ಅವ್ರಿಗೆ ಏನು ಸಹಾಯ ಸಹಕಾರಗೊಳ್ಬೇಕು, ಒಬ್ಬ ಶಾಸಕನ ಕ್ಷೇತ್ರ ಶಾಸಕ ಮಾಡ್ತೇನೆ. ಇದು ಒಂದು ಶಾಸಕರ ರಾಜಗೌಡರ ಮಾತುಗಳು. ಈ ಸೋಲಿನ ಲೋಣೆಗೆ ನಾನೇ ಕಾರಣ. ನಾನು ಮುಂದಿನ ದಿನಮಾನಗಳಲ್ಲಿ ಜನರ ಆಶೀರ್ವಾದ ಪಡೆದು ಮತ್ತೆ ರಿಸಲ್ಟ್ ಅನ್ನ ಮುಂದಿನ ದಿನಗಳಲ್ಲಿ ತರುವಂತ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರೂಪೇಶ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ.